ಅದಂತ ಡಿಕೆ ಶಿವಕುಮಾರ್ ಸಹಾಯ ಮಾಡ್ತಂತ ಕಾನೂನು ಗುರುತೋಗಲ್ಲ ಕಾನೂನು ನಡೆಯಲ್ಲಿ ಎಷ್ಟೆಲ್ಲ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮಾಡ್ತೀವಿ ಯಾರು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಕ್ಕೆ ಹೋಗಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾರಾದ್ರೂ ಲಂಚ ಕೊಟ್ಟರು ಅಂದರೆ ತಾಲೂಕು ಆಫೀಸ್ ಮುಂದೆ ಒಂದು ಫೋನ್ ನಂಬರ್ ಹಾಕಿರ್ತೀನಿ ಡಿ ಸಿ ಮೇಲೆ ಹೋಗ್ತದೆ ಆ ಫೋನ್ ನಂಬರು ನನ್ನ ಕಚೇರಿಗೂ ಬರ್ತದೆ ಆ ಫೋನ್ ನಂಬರು ಅವ್ರಿಗೆ ಇಂಥವನು ಇಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಲಂಚ ಕೇಳ್ತಾನೆ ಪಂಚಾಯತಿ ಕೇಳ್ತಾನೆ ಪಿ ಡಿ ಓ ಕೇಳ್ತಾನೆ ಅಂತೇಳಿ ನಮ್ಮಲ್ಲಿ ಹಿಂದೆ ಯಾರೊಬ್ಬರು ತಹಸೀಲ್ದಾರಿದ್ದರೆ ಸ್ವಲ್ಪ ಸಮಸ್ಯೆ ಇತ್ತು ಈಗ ಅಷ್ಟು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಕೂಡ ಏನಾದರೂ ಸಮಸ್ಯೆ ಇತ್ತು ಅಂದರೆ ದಯವಿಟ್ಟು ಯಾರಿಗೂ 10 ರೂಪಾಯಿ ಕೊಡದೆ ನಮ್ಮ ತಾಲೂಕಲ್ಲಿ ಆ ರೀತಿ ಒಂದು ಉತ್ತಮವಾದಂಥ ಆಡಳಿತ ನಡೀಬೇಕು ಈಗ ಹಾಗೆ ನಾವು ಮೆಡಿಕಲ್ ಕಾಲೇಜ್ ವಿಚಾರ ಹೇಳಿದ್ದು ಬಜೆಟ್ನಲ್ಲಿ ಸ್ಯಾಂಕ್ಷನ್ ಆಗಿದೆ ಅದ್ರ ಬಗ್ಗೆ ಏನೇನು ಬೇಕು ಅಂತ ವ್ಯವಸ್ಥೆ ಆಗ್ತದೆ ಸ್ವಲ್ಪ ಲೇಟ್ ಆಗ್ತದೆ ಒಂದೇ ದಿನಕ್ಕೆಲ್ಲ ಆಗದೆ ಹೋಗ್ತದೆ ಈಗ ಸದ್ಯಕ್ಕೆ ಬ್ಯಾರೆನ್ಸ್ ಆಗ ಕಾಲೇಜ್ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಇದೆ ಆರೋಗ್ಯ ಸಿಗ್ತಾ ಇದೆ ತಾಯಿ ಮಗು ಹಾಸ್ಪಿಟ್ಲ್ ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಅಲ್ಲೂ ಕೂಡ ಈಗಾಗಲೇ ನಡೀತಾ ಇದೆ ಎಲ್ಲ ಆರೋಗ್ಯ ವಿಚಾರದಲ್ಲಿ ಏನು ಬೇಕೋ ಅನುಕೂಲ ಆಗ್ತಾ ಇದೆ ಇನ್ನು ಅದಕ್ಕೆ ಎಲ್ಲೆಲ್ಲಿ ಡಾಕ್ಟ್ರುಗಳೆಲ್ಲ ವೇಕೆಂಟ್ ಇದೆಯಲ್ಲೋ ಅದನ್ನು ಕೂಡ ತುಂಬುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಮೂಡಿಗೆರೆ ರೋಡ್ ಓಪನ್ ಆಗಿದೆ ಮೇಲ್ಗಡೆ ರಾಮನಗರ ರಸ್ತೆ ಏನಿದೆ ಅದನ್ನು ಉಳಿಬೇಕು ಅದಕ್ಕೆ ಸ್ವಲ್ಪ ಹಣನ ಈಗಾಗಲೇ ನಾನು ಮಂತ್ರಿಗಳ ಹತ್ರ ನಮ್ಮ ಇಲಾಖೆಗಳೆಲ್ಲ ಮಾತಾಡಿದ್ದೀನಿ ಅದು ಬಂದ ತಕ್ಷಣ ಅದನ್ನು ಒರೆಸಿ ಅವ್ರಿಗೆ ಕಾಂಪನ್ಸೇಷನ್ ಕೊಡಿಸ್ಬೇಕು ಆ ಕೆಲಸ ಮಾಡ್ತೇವೆ